ಮತ್ತೆ ಅಂತಿಮವಾಗಿ ಅಂತ ನಾವು ಹೇಳುದಂದ್ರೆ, ಈಗ ಒಂದು ಆಡಳಿತದಲ್ಲಿ ಇದ್ದದ್ದು ಮಾಜಿ ಶಾಸಕರು, ಈಗ ನಾವು ಹೆಸರು ಹೇಳುದಿಲ್ಲ, ಆದ್ರೆ ಎಲ್ಲರಿಗೂ ಗೊತ್ತುಂಟು ಬಿಜೆಪಿ ಶಾಸಕರು ಒಂದು ನವ ಬೆಳ್ತಂಗಡಿ ಅಂತ ಒಂದು ಕ್ಯಾಂಪೇನ್ ಮಾಡ್ತಾ ಇದ್ರು. ಅದು ಆಕ್ಚುಲಿ ನಾವು ಹಾಗೆಂದ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಸಹ ಅವ್ರದ್ದು ಅಭಿವೃದ್ಧಿ ಹೆಸರಲ್ಲಿ ನವ ಬೆಳ್ತಂಗಡಿ, ನವ ಬೆಳ್ತಂಗಡಿ, ಅಂದ್ರೆ ನವ ಬೆಳ್ತಂಗಡಿ ಅಂತ ಒಂದು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಆದ್ರೆ ಅದು ಆಕ್ಚುಲಿ ನವ ಬೆಳ್ತಂಗಡಿ ಅಲ್ಲ, ಅದು ಭ್ರಷ್ಟಾಚಾರ ಫುಲ್ ಆದೊಂದು ಬೆಳ್ತಂಗಡಿ ಅಂತ ನಾವು ಹೇಳುದು. ಯಾಕಂದ್ರೆ ಒಂದು ಮೂರ್ನಾಲ್ಕು ಎಕ್ಸಾಂಪಲ್ ಕೊಡ್ತೇನೆ. ಇಲ್ಲಿ ಮಡಂತೇರ್ ಹತ್ರ ಒಂದು ಮೂರು ಡ್ಯಾಮ್ ಮಾಡಿದ್ದಾರೆ, ಅದಕ್ಕೆ 4.5 ಕೋಟಿ ಅನುದಾನ ಆಗಿದೆ. ಆದರೆ ನಾವು ನಿನ್ನೆ ಹೋಗಿ ಅದು ಡ್ಯಾಮಿದ ಪರಿಶೀಲನೆ ಮಾಡಿದ್ದೇವೆ, ಒಂದು ವರ್ಷ ಸಹ ಆಗಲಿಲ್ಲ. ಕೆಳಗಿಂದ ಕ್ರ್ಯಾಕ್ಸ್ ಎಲ್ಲ ಬಂದಾಗಿದೆ. ಇನ್ನೊಂದು ಮಳೆ ಬಂದರೆ, ಇಲ್ಲಾದರೆ ಒಂದು ನೀರಿದು ಬೆಡ್ ಸಹ ಹಾಕಲಿಲ್ಲ ಅದರಲ್ಲಿ, ಒಂದು ಸ್ಟೋರೇಜ್ ಮಾಡಲಿಕ್ಕೆ. ಅದರಲ್ಲಿ ಮಳೆದುಂಟಲ್ಲ, ನೀರಿದು ಒಂದು ಹಾನಿ ಸಹ ಇಲ್ಲ. ಅಷ್ಟೋರೆಗೆ ಸಹ ಭ್ರಷ್ಟಾಚಾರ ಮಾಡ್ತಾರೆ. ಅಂದರೆ ಡ್ಯಾಮ್ ಕಟ್ಟಿದ್ದಾರೆ, ಅದರಲ್ಲಿ ನೀರು ಸ್ಟೋರೇಜಿಗೆ ಅಂತ ಕಟ್ಟುದಲ್ಲ, ಇವ್ರು ಯಾಕೆ ಕಟ್ಟಿದ್ ಮತ್ತೆ ಅಲ್ಲಿ ಒಂದು ಬೊಟ್ಟು ನೀರಿಲ್ಲ, ದೂರ ದೂರಕ್ಕೆ ನೀರು ಕಾಣ್ತದೆ. ಬೇಸಿಗೆ ಕಾಲಕ್ಕೆ ನೀರು ಬೇಕು ಅಂತ ಹೇಳಿ ಡ್ಯಾಮ್ ಕಟ್ಟಿರೋದು, ಅಲ್ಲಿ ನೀರು ಇಲ್ಲ ಈಗ. ಎಂತ ಇಲ್ಲ, ಒಂದು ವರ್ಷ ಆಯ್ತು ಮಾಡಿ ಅದೊಂದು. ಮತ್ತೆ ಮಲೆಕುಡಿ ಆದಿವಾಸಿ ಅವ್ರ ಹತ್ರ ಲಾಸ್ಟ್ ಇಲೆಕ್ಷನ್ ಅವ್ರ ಹತ್ರ ಹೋಗಿ ಹೇಳಿದ್ದಾರೆ, ಮೀಟರ್ ಎಲ್ಲ ಹಾಕಿಸಿ, ಮತ್ತೆ ಹೇಳಿದ್ದಾರೆ ನಾನು ವಿನ್ ಆದರೆ ನಿಮಗೆ ಕರೆಂಟ್ ಮಾಡಿಸಿ ಕೊಡ್ತೇನೆ ಅಂತ. 5 ವರ್ಷ ಕಳೀತು, ಅವರ ಟರ್ಮ್ ಮುಗಿತು, ಇನ್ನೂ ಸಹ ಅಲ್ಲಿ ಕರೆಂಟ್ ಕೊಡಲಿಲ್ಲ. ಮೀಟರ್ ಇದೆ, ಮೀಟರ್ ಉಂಟು, ಮೀಟರ್ ಅದೆಲ್ಲ ನಾವು ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಎಕ್ಸ್ಪೋಸ್ ಮಾಡಿದ್ದೇವೆ, ಪೇಪರಲ್ಲಿ ಸಹ ಎಲ್ಲ ಬಂದಿದೆ. ಇದಲ್ಲದೆ ಹಕ್ಕುಪತ್ರ ಸಹ ಹಾಗೆ ತುಂಬ ಸರ್ಕಾರ ಜಾಗ ಎಲ್ಲ ರೆಂಕೆ ಗೊತ್ತು, ಅಲ್ಲಿ ಸಹ ಸರ್ಕಾರ ಜಾಗ ಇದು ರಿಸರ್ವ್ ಮಾಡಿಟ್ಟದನ್ನು, ಇಲ್ಲಿದು ಪಟ್ಟಣ ಪಂಚಾಯತ್ ಅವರೆಲ್ಲ ಸೇರಿ ಅದನ್ನು ಈಗ ಸೈಟ್ ಸೈಟ್ ಆಗಿ ಮಾರಿ ಮಾರಿದ್ದಾರೆ ಯಾರು ಬೇರೆಯವರಿಗೆ. ಅದು ಆಕ್ಚುಲಿ ಸರ್ಕಾರದ ಪಟ್ಟಣ ಪಂಚಾಯತ್ ಹೌದು ಅಲ್ಲಿಂದ. ಮತ್ತೆ ಹಾಗೆ ಇನ್ನೊಂದು ಕಡೆ ಸ್ವಲ್ಪ ಕಲ್ಲುಗುಡ್ಡೆ ಹತ್ರ ಸಹ ಹಾಗೆ ಒಂದು ಪಾರ್ಕ್ ಸಹ ಓಪನ್ ಆಗಿರಲಿಲ್ಲ, 2.5 ಕೋಟಿವರೆಗೆ ಅನುದಾನ ಆಗಿತ್ತು, ಒಂದು ABCD ಸಹ ಮುಟ್ಲಿಲ್ಲ. ಅವರು ನಾವು ಹೋಗಿ ಎಕ್ಸ್ಪೋಸ್ ಮಾಡಿದೆವು, ಒಂದು 2 ವಾರದಲ್ಲಿ ಬಂದರೂ ಇದೊಂದು ನನ್ನ ಕನಸು, ಇದು ಇದನ್ನೆಲ್ಲ ಓಪನ್ ಮಾಡಬೇಕಿತ್ತು, ನನ್ನ ರೀತಿಯಲ್ಲೇ ಮಾಡಿದೆ ಅಂತ ಹೇಳಿದ್ರು. ಈಗ ಸಹ ಹೋಗಿ ನೋಡಿದರೆ ನಮ್ಮ ಫೇಸ್ಬುಕ್ಕಲ್ಲಿ ಎಂತ ನಾವೊಂದು ಎಕ್ಸ್ಪೋಸ್ ಮಾಡಿದ್ದೇವೆ ಅದನ್ನು, ಮತ್ತು ಅವರು ಈಗ ಮಾಡಿದ ಕೆಲಸ ನೀವು ನೋಡಿದ್ರೆ ಉಂಟಲ್ಲ, ಎಂತ ಸಹ ಮಾಡಲಿಲ್ಲ, ಖಾಲಿ ಒಂಚೂರು ಇದೆಲ್ಲ ತೆಗೆದಿರ್ಬೋದು ಧೂಳು ಮಣ್ಣೆಲ್ಲ ಅಷ್ಟೇ ಅಲ್ಲದೆ, ಒಂದು 2.5 ಕೋಟಿ ಎಲ್ಲಿ ಹೋಯಿತು ಅಂತ ಯಾರಿಗೆ ಸಹ ಗೊತ್ತಿಲ್ಲ. ಮತ್ತು ಇದಕ್ಕೆಲ್ಲ ಪ್ರೂಫ್ ಪ್ರೂಫ್ ಅಂತ ಕೇಳ್ತಾರೆ, ಭ್ರಷ್ಟಾಚಾರಕ್ಕೆ ಹೇಗೆ ಸರ್ ನಾವು ಪ್ರೂಫ್ ಕೊಡೋದು? ಅದು ಬ್ಲ್ಯಾಕ್ ಮನಿ ಇರೋದು, ಅದರಲ್ಲಿ ನಡುವಲ್ಲಿ ಎಲ್ಲ ಯಾರೆಲ್ಲ ತೆಗೆದಿದ್ದಾರೆ ಅಂತ ಯಾರಿಗೆ ಸಹ ಹೇಳಲಿಕ್ಕೆ ಆಗೋದಿಲ್ಲ. ಇದೆಲ್ಲ ಆಫೀಸರ್ಸ್ ಅವರು ಮಾಡುವ ಕೆಲಸ. ನಮಗೆ ಎಂತಂದರೆ ನಾವು ಹೇಳ್ಬೋದು ಇದು ನೋಡಿ ಹೀಗೆ ಹೀಗೆ ನಡೆದಿದೆ, ನಮ್ಮ ಕಣ್ಣ ಮುಂದೆ ಇದು ಸತ್ಯ ಅಂತ. ಅಲ್ಲಿದು ಗ್ರಾಮಸ್ಥರು ಸಹ ಈಗ ಈ ಶನಿವಾರ ಬಂದೆಲ್ಲ ವೀಡಿಯೋ ಎಲ್ಲ ಕೊಡ್ತೇನೆ ಅಂತ ಹೇಳಿದ್ದಾರೆ, ಅವರ ಸ್ಟೇಟ್ಮೆಂಟ್ ಎಲ್ಲ. ನಾವು ಅಷ್ಟು ಮಾಡ್ಬೋದು ನಮ್ಮ ಸೈಡಿಂದ. ಅದೇ ಭ್ರಷ್ಟಾಚಾರಕ್ಕೆ ಪ್ರೂಫ್ ಅಂತ ಕೇಳಿದರೆ ಇದು ಅಧಿಕಾರಿಗಳು ಮತ್ತು ನಮ್ಮ ಲೋಕಾಯುಕ್ತವರೆಲ್ಲ ಬಂದಿದ್ದನ್ನು ತನಿಖೆ ಮಾಡಿ ಅವರೇ ಒಂದು ಮಾಡಬೇಕು ಅಂತ ನಮಗೆ ರಿಕ್ವೆಸ್ಟ್ ಇದೆ. ನವ ಬೆಳ್ತಂಗಡಿಯಿಂದ ಒಂದು ದೊಡ್ಡ ಸ್ಕ್ಯಾಮ್ ಮಾಡಿದ್ದಾರೆ. ಸ್ಕ್ಯಾಮ್ ಖಾಲಿ ನಿಮಗೆ ಸಿಟಿಯಲ್ಲಿ ಒಂದು ಮೇನ್ ರೋಡ್ ಮಾತ್ರ ಡೆವಲಪ್ ಆದದ್ದು, ಮತ್ತೆ ಒಂದು ಬಸ್ ಸ್ಟ್ಯಾಂಡ್ ಮತ್ತೆ ತಾಲೂಕು ಆಫೀಸ್ ಆಗಿದೆ ಅಲ್ಲದೆ, ಬೇರೆ ಎಂತ ಒಂದು ಜನಸಾಮಾನ್ಯರಿಗೆ ಹೆಲ್ಪ್ಫುಲ್ ಆದದ್ದು ಕೆಲಸವೇ ಅಲ್ಲ. ಎಲ್ಲಿ ನೋಡಿದ್ರೆ 5 ವರ್ಷದ ಅವಧಿ ಖಾಲಿ ಎಂತ ಮಾಡಿದ್ದಾರೆ ಅಂದ್ರೆ ಒಂದು ರೋಡ್, ಮತ್ತೆ ಆನೆಕಟ್ಟು, ಮತ್ತೆ ಅಕ್ರಮ ಮರಳುಗಾರಿಕೆ ಇನ್ನೊಂದು ಇದ್ದದೆ, ಅದೆಲ್ಲರಿಗೆ ಸಹ ಗೊತ್ತುಂಟು. ಅಷ್ಟು ವಿರೋಧ ಮಾಡಿದರೆ ಸಹ ಯಾವ ಆಫೀಸರ್ಸ್ಗಳಾಗಲಿ ಡಿಪಾರ್ಟ್ಮೆಂಟ್ಗಳಾಗಲಿ ಮುಂದೆ ಬಂದು ಅದಕ್ಕೆ ಎದುರಿಸಲಿಲ್ಲ, ಮಾಡಲಿಕ್ಕೆ ಬಿಡ್ತಾ ಇದ್ದಾರೆ. ಅಧಿಕಾರದಲ್ಲಿ ಇರುವಾಗ ಇದೆಲ್ಲ ನಡಿಬೇಕಾದ್ರೆ, ಈಗ ಅಷ್ಟು ಅಧಿಕಾರಿಗಳಿರುವಾಗ ಅಂದರೆ ಯಾರಾದರೂ ಒಂದು ಹಿಂದೆಂದು ಒಂದು ಪವರ್ಫುಲ್ ಮ್ಯಾನ್ ಇರಲೇಬೇಕಲ್ಲ. ಈಗ ಬೆಳ್ತಂಗಡಿಯಲ್ಲಿ ನಮ್ಮ ಇದ್ದದ್ರಲ್ಲಿ ಪವರ್ಫುಲ್ ಮ್ಯಾನ್ ಯಾರು ಅಂತ ಎಲ್ಲರಿಗೆ ಸಹ ಗೊತ್ತುಂಟು. ಹಾಗೆ ಸ್ವಲ್ಪ ಪವರ್ಫುಲ್ ಯಾರಿರ್ತಾರೆ ಅವ್ರು ಇರ್ಬೋದು, ನಮ್ಮ ಗೆಸ್ ಅದು. ಎಷ್ಟು ಅಂತ ನಾವು ಪ್ರೂವ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ನಮಗೆ ಟ್ರೈಲ್ ಸಿಕ್ಕೋದಿಲ್ಲ. ಈಗ ಎಷ್ಟು ಹುಡುಕಿದ್ರೆ ಸಹ ನಾವು ಈಚೆಂದ ಆಚೆ ಅವರವರ ಹೆಸರು ಹೇಳ್ಬೋದಲ್ಲದೆ, ಆದರೆ ಪ್ರೂಫಿಗೆ ಅಂತ ಬೇಕಾದರೆ ಇನ್ನು ಲೋಕಾಯುಕ್ತ ಬಂದು ತನಿಖೆ ಮಾಡಬೇಕಾಗ್ತದೆ, ಆಗ ಪ್ರೂಫ್ ಎಲ್ಲ ತನ್ನಷ್ಟಕ್ಕೆ ಹೊರಗೆ ಬರ್ತದೆ. ಸೊ ಇವೆಲ್ಲ ಈ ಸಲ ಎಲೆಕ್ಷನ್ ಇಶ್ಯೂಸ್ ಆಗಬೇಕು ಆಗತ್ತೆ. ಇದೆಲ್ಲ ಸ್ವಲ್ಪ ಜನರು ನೆನಪಿಟ್ಟರೆ ತುಂಬ ಒಳ್ಳೆ, ಸ್ವಲ್ಪ ಬದಲಾವಣೆ ಬೇಕೇ ಬೇಕು ಬೆಳ್ತಂಗಡಿಗೆ, ಇಲ್ಲದ್ರೆ ಸರ್ವನಾಶ ಆಗ್ತದೆ. ಇದು ಹೇಗೆ ಉಂಟು ಬೆಳ್ತಂಗಡಿ ಅಂದರೆ, ಈಗ ಸಾಗರದಲ್ಲಿ ಒಂದು ಚಿಕ್ಕ ದೋಣಿಯಲ್ಲಿ ಬೆಳ್ತಂಗಡಿಯ ಜನರು ಸಾಕ್ತಾ ಇದ್ದಾರೆ. ಇನ್ನೂ ಸಹ ಇವರು ಸೇಮ್ ಶಾಸಕರನ್ನು ಪುನೊಮ್ಮೆ ತಂದರೆ ಇದು ದೋಣಿ ಮುಳುಗ್ತದೆ, ಅಥವಾ ಸಾಗರದಲ್ಲಿ ದೋಣಿ ಎಷ್ಟು ಹೋಗ್ಬೋದು ಅಂತ ಎಲ್ಲ ಜನರಿಗೆ ಸಹ ಒಂದು ಗೊತ್ತಿರ್ಬೋದು. ಅದಕ್ಕೆ ನಾವೊಂದು ರಿಕ್ವೆಸ್ಟ್ ಮಾಡ್ತಿದ್ದೇವೆ, ಈಗ ನಮಗೆ ಕೊಡಿ ಅವರಿಗೆ ಕೊಡಿ ಅದೆಲ್ಲ ಹೇಳ್ತಾ ಇಲ್ಲ, ಆದರೆ ಇದನ್ನೆಲ್ಲ ನೋಡಿ ಜನರೆಲ್ಲ ನೋಡಿ ತಿಳ್ಕೊಳ್ಳಿ, ತಿಳ್ಕೊಂಡು ಒಂದು ಜನಸಾಮಾನ್ಯರಿಗೆ, ರೈತರಿಗೆ, ಕಾರ್ಮಿಕರಿಗೆ, ಮತ್ತು ಒಂದು ಮಹಿಳೆಯರಿಗೆ ಹಾಗೂ ಯುವಕರಿಗೆ ಹೆಲ್ಪ್ ಆಗುವಂಥ ಒಂದು ಜನಪ್ರತಿನಿಧಿ ಮುಂದೆ ಬರಬೇಕು ಅಂತ ನಮ್ಮ ಸಾಸೆ. ಅದು ಜನರಿಗೆ ಬದಲಾವಣೆ ಆಗಬೇಕು ಅಂತ ನಿಮ್ಮ ಅಭಿಪ್ರಾಯ? ಹೌದು, ಆಗಲೇಬೇಕು, ಇಲ್ಲದ್ರೆ ಇದು ತುಂಬ ಇನ್ನು 5 ವರ್ಷ ನಾನು ಹೇಳಿದಾಗೆ ಎಲ್ಲ ನಾಶ ಆಗಿ ಹೋಗ್ಬೋದು ನಮ್ಮ ಬೆಳ್ತಂಗಡಿ.